ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ ಸುದ್ದಿಗಾರ ಸತ್ಯದ ಕೂಗು, ನಾನು ನಿಮ್ಮ ಆಶಾ ಮಹೇಂದ್ರ. ಮಂಡ್ಯದಲ್ಲೊಂದು ಜೆಡಿಎಸ್ ವಿಕೆಟ್ ಪತನ, ದಳದಿಂದ ಬಿಜೆಪಿಗೆ ಮುಖಂಡ. ಮಾಜಿ ಸಚಿವ ಎಚ್ಡಿ ಜೈರಾಮ್ ಪುತ್ರ ಅಶೋಕ್ ಜೈರಾಮ್ ಕೂಡ ಕೇಸರಿ ಪಾಳೆಯಕ್ಕೆ ಜಾರಿದ್ದಾರೆ. ಮಂಡ್ಯದಲ್ಲಿ ನಡೆದ ಜಿಲ್ಲಾ ಕಾರ್ಯಕಾರಿಣಿ ಸಭೆಯಲ್ಲಿ ಪಾಲ್ಗೊಳ್ಳುವುದರೊಂದಿಗೆ ಜೆಡಿಎಸ್ ತೊರೆದು ಬಿಜೆಪಿ ಸೇರುವ ಬಗ್ಗೆ ಅಧಿಕೃತ ಸಂದೇಶ ರವಾನಿಸಿದ್ದಾರೆ. ತಂದೆ ಎಚ್ಡಿ ಜೈರಾಮ್ ಮಾದರಿಯಲ್ಲೇ ಜೆಡಿಎಸ್ ಪಕ್ಷದೊಳಗೆ ನಿಷ್ಠವಾಗಿ ಗುರುತಿಸಿಕೊಂಡಿದ್ದ ಅಶೋಕ್ ಜೈರಾಮ್ 2013 ರ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧಿಸುವ ಆಕಾಂಕ್ಷೆ ಹೊಂದಿದ್ದರು. ಟಿಕೆಟ್ ಗಾಗಿ ಬೆಂಬಲಿಗರೊಡಗೂಡಿ ತೀವ್ರ ಸೆಣಸಾಟ ನಡೆಸಿದ್ದರು. ಕೊನೆಯ ಹಂತದಲ್ಲಿ ಟಿಕೆಟ್ ಎಂ ಶ್ರೀನಿವಾಸನ್ ಪಾಲಾಗಿತ್ತು. 2018 ರ ಚುನಾವಣೆಯಲ್ಲೂ ಮತ್ತೆ ಅಶೋಕ್ ಜೈರಾಮ್ಗೆ ಜೆಡಿಎಸ್ ಟಿಕೆಟ್ ಕೈ ತಪ್ಪಿತ್ತು. ಅಲ್ಲಿಂದಲೂ ಜೆಡಿಎಸ್ ನಿಂದ ದೂರವಾದಂತೆ ಕಂಡು ಬಂದಿದ್ದರು. ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಪಾಳೆಯದೊಂದಿಗೆ ಟಿಕೆಟ್ ಆಕಾಂಕ್ಷಿತರ ದೊಡ್ಡ ದಂಡೆ ಇರುವುದರಿಂದ ಕಮಲ ಪಡೆ ಸೇರಿಕೊಂಡು ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ಯುವ ಮುಖಂಡರಾದ ಅಶೋಕ್ ಜೈರಾಮ್ ಹಾಗೂ ಎಸ್ ಸಚ್ಚಿದಾನಂದ ಬಿಜೆಪಿ ಸೇರುವುದು ಖಚಿತವಾಗಿದೆ. ರಾಜ್ಯಾಧ್ಯಕ್ಷರ ದಿನಾಂಕಕ್ಕಾಗಿ ಕಾಯಲಾಗುತ್ತಿದೆ. ಅಶೋಕ್ ಜೈರಾಮ್ ಬೆಂಗಳೂರಿನಲ್ಲಿ ಸೇರ್ಪಡೆಯಾಗಲಿದ್ದು ಸಚ್ಚಿದಾನಂದ ಅವರು ಶ್ರೀರಂಗಪಟ್ಟಣದಲ್ಲಿ ಕಮಲ ಪಡೆ ಸೇರಿಕೊಳ್ಳಲಿದ್ದಾರೆ. ಆದಷ್ಟು ಶೀಘ್ರ ದಿನಾಂಕ ನಿಗದಿಯಾಗುವ ಸಾಧ್ಯತೆಗಳಿವೆ. ಕೆಜಿ ವಿಜಯ್ ಕುಮಾರ್ ಹೇಳಿಕೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.